ಅವ್ರು ಹಿಂದೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಒಬ್ಬ ಇಲ್ಲಿ ಬಂದು ಅವ್ರು ಹೇಳ್ತಾ ಇದಾರೆ, ಚಪ್ಪಾಳಿ ಯಾರು ಕೊಡ್ತಾ ಇಲ್ಲ ಅಲ್ವಾ? ಈಗ ಒಂದು ಹೇಳ್ತೀನಿ ಕೇಳಿ, ಇವತ್ತು ನೀವು ಎಷ್ಟು ಸುಂದರವಾಗಿ ಕಾಣಿಸ್ತಿದ್ರಿ ಅಂತಂದ್ರೆ ನಿಜ ನೀವೆಲ್ಲ ಒಂದು ನಿಜ ಬಿಚ್ಚ ತಿಳ್ಕೊಂಡ್ರೆ ಸುಂದರವಾಗಿ ಕಾಣಿಸ್ತಾ ಇದೆ. ಈ ಚಪ್ಪಾಳಿ ಕೊಡ್ತಾ ಇದ್ದಾರೆ ವೇದಿಕೆ ಮೇಲೆ ಆಸಂದಿರ್ತಕ್ಕಂತ ನನ್ನೆಲ್ಲ ಮಹಿಳೆಯರಿಗೊಂದು ಒಂದು ಹೆಸರು ಬಿಟ್ಟರೆ ನನಗೆ ಸಮುದಾಯ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೂ ನನ್ನ ಪ್ರಣಾಮವನ್ನು ಸಲ್ಲಿಸುತ್ತ ವೇದಿಕೆ ಮುಂಬಾಗಿರ್ತಕ್ಕಂಥ ಎಲ್ಲ ನನ್ನ ಪದವಿಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ನನ್ನ ಕಡೆಯಿಂದ ಪ್ರಣಾಮವನ್ನು ಸಲ್ಲಿಸುತ್ತ ವಿಶೇಷವಾಗಿ ಮಾಧ್ಯಮಿತರಿಗೆ ಒಂದು ಪ್ರಣಾಮವನ್ನು ಸಲ್ಲಿಸುತ್ತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಪಾಠ ಹೇಳ್ಕೊಡ್ತಕ್ಕಂಥ ನಮಗೆ ದಾರಿ ದೀಪ ತೋರಿಸ್ತಕ್ಕಂಥ ನಮ್ಮೆಲ್ಲ ಲೆಕ್ಚರ್ಸ್ಗೆ ಪ್ರಾಧ್ಯಾಪಕ ವೃಂದವರಿಗೆ ನಮಸ್ಕರಿಸುತ್ತ ಇವತ್ತು ಒಂದು ಕ್ಷಣ ಕೇಳ್ತೀನಿ ನಿಮಗೆ. ನಾನು ಈಗಾಗಲೇ ಕಾಲೇಜ್ಗೆ ಬರಬೇಕಾಗಿತ್ತು. ಒಬ್ಬ ಅಧ್ಯಕ್ಷರಾಗಿ ನಿಮ್ಮ ಕಾಲೇಜ್ ಅಭಿವೃದ್ಧಿ ಅಧ್ಯಕ್ಷರಾಗಿ ಶಾಸಕರಾಗಿದ್ದೀನಿ. ಈಗಾಗಲೇ ನಿಮ್ಮ ಕಾಲೇಜಿಗೆ ಬರಬೇಕಾಗಿತ್ತು, ಬರಲಿಲ್ಲ ಕೆಲಸ ಒತ್ತಡದಿಂದ. ಖಂಡಿತವಾಗ್ಲೂ ಈ ಮಂತ್ರಲ್ಲಿ ಮತ್ತೆ ನಿಮ್ಮ ಕಾಲೇಜಿಗೆ ಬರ್ತೀನಿ. ಲೇಟ್ ಆಗಿದ್ದಕ್ಕೆ ಬರದೇದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳುತ್ತಾ ಇವತ್ತು ಕಾಲೇಜಿನ ವಾರ್ಷಿಕೋತ್ಸವ ಮತ್ತು ಬೀಳ್ಕೊಡುಗೆ ಸಲಾಮ. ನಮಗೆ ಯಾವಾಗ ಟೆನ್ಷನ್ ಆಗ್ತೈತೆ ಅಂತಂದ್ರೆ ನಮ್ಮ ಕಾಲೇಜು ವಾರ್ಷಿಕೋತ್ಸವ ಬಂದಾಗ ಮಾತ್ರ ಟೆನ್ಷನ್ ಆಗ್ತಾ ಇದೆ. ಇನ್ನು ದಿವಸ ಯಾರು ನಾವು ನಿದ್ದೆ ಮಾಡ್ತಾ ಇಲ್ಲ. ಯಾಕೇಳಿ? ಬೆಳಿಗ್ಗೆ ರೆಡಿ ಆಗ್ಬೇಕಲ್ಲ ಅಲ್ವಾ? ಬೆಳಿಗ್ಗೆ ರೆಡಿ ಆಗ್ಬೇಕು. ಅದಕ್ಕೆ ನಮ್ಗೆ ಫಸ್ಟ್ ಹಳ್ಳಿ ಕಡೆ ಪ್ರದೇಶದಲ್ಲಿ ಹೋಗ್ತಿದ್ವಿ. ಅದೇ ಬಟ್ಟೆ, ಅದೇ ಐರನ್ನು, ಅದೇ ಇಸ್ತ್ರಿ, ಅದೇ ಶೋಕಿ ಹಾಗೆ ಮಾಡ್ತಿದ್ವಿ. ಈಗ ಬಿಡಿ, ಪ್ರತಿ ಗಲ್ಲಿ ಗಲ್ಲಿಗೂ ಪ್ರತಿ ಮನೆ ಬಂದು ಬಿಡಿ ಬಂದೋಪನ್ ಆಗಿದೆ ಅಲ್ವಾ? ಇಲ್ಲಿ ನನಗೆ ಎಲ್ಲಾ ವಿದ್ಯಾರ್ಥಿಗಳು ಒಂದು ಮಾತು ಕೇಳಿ, ಈಗ ಜನ ಈ ಕಾರ್ಯಕ್ರಮದಲ್ಲಿ ಬಿಡಿ ಬಂದ್ರಿ ಹೋಗಿಲ್ವಾ? ಹೋಗ್ತೇನೆ ಸುಂದರವಾಗಿ ಕಾಣ್ತೀರಿ, ಹೋಗಿಲ್ಲ ನೀವು ಸುಂದರವಾಗಿ ಕಾಣ್ತಿದ್ರಿ. ನೀವು ಈ ಉತ್ಸಾಹ, ಈ ಒಂದು ಏನೇ ಕಾಲೇಜು ವಾರ್ಷಿಕೋತ್ಸವ ತುಂಬಾ ಅದ್ದೂರಿಯಿಂದ ಮಾಡ್ತಿದ್ರಿ, ನನಗಂತೂ ತುಂಬಾ ಖುಷಿ ಆಯ್ತು. ನಾನು ಒಂದೊಂದು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಈ ತರ ಕಾಲೇಜು ಸಂಸ್ಥೆಗೆ ಗೆಸ್ಟ್ ಆಗಿ ಕರೆದಾಗ ನಮ್ಮನ್ನ ಸ್ಟೇಜ್ ಮೇಲೆ ಕೂರಿಸ್ಬೇಡಿ, ಸ್ಟೇಜ್ ಮೇಲೆ ಕೂರಿಸಿ ನಮ್ಮನ್ನ ಅನ್ಯಾಯ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಕೂಡ ಮುಂದೆ ಕೂಡ ಮಂತ್ರದ ಒಂದು ಮನರಂಜನೆ ವೀಕ್ಷಣೆ ಮಾಡ್ಬೋದು. ನೀವು ಹಿಂದೆ ಕೂರಿಸ್ಕೊಂಡು ನಾನೇನು ಇದ್ ಮಾಡಕ್ ಆಗಲ್ಲ. ಬಟ್ ಈ ತರ ವೇದಿಕೆಗಳಲ್ಲಿ ಯಾರನ್ನು ಸ್ಟೇಜ್ ಮೇಲೆ ಕೂರ್ಸಕ್ಕೂ ಹೋಗ್ಬೇಡಿ. ಯಾವುದೇ ಗೆಸ್ಟ್ ಬಂದು ಮುಂದೆ ಕೂರ್ಸಿ, ಯಾಕಂದ್ರೆ ಅದನ್ನ ನೋಡಿ ಅನುಭವಿಸ್ತಕ್ಕಂಥ ಇದು ನಮ್ಗಿರ್ಲಿ ಅಂತ ಹೇಳ್ತಾ. ಈ ಏನಾಗುತ್ತೆ ಅಂದ್ರೆ ಸ್ಟೇಜ್ ಮೇಲೆ ಒಬ್ರು ಕರೆದು ಒಬ್ರು ಕರೆದಿದ್ರೆ ಕೋಪ ಜಾಸ್ತಿ, ನಮ್ಮನ್ನ ಕರೆದಿಲ್ಲ ಅಂತ. ಆ ಪದ್ಧತಿನ ಚೇಂಜ್ ಮಾಡ್ಕೊಂಡ್ ಅಂತ ಹೇಳ್ತಾ ಸೊ ಮುಂದಿನ ನನಗಂತೂ ಒಂದು 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 ಪ್ರಾಜೆಕ್ಟ್ ಬಂದಿದ್ದೀನಿ. ದಯವಿಟ್ಟು ಮಕ್ಕಳು ಈ ಸರಿ ಮುಳುಬಾಗಿಲು ಕ್ಷೇತ್ರದಲ್ಲಿ ಪದವಿ ಪೂರ್ವ ಕಾಲೇಜಿನ ನೀವು ನನಗೆ ಕೊಡ್ತಕ್ಕಂಥ ಗಿಫ್ಟ್ ಏನಂತಂದ್ರೆ, ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಹೈಯೆಸ್ಟ್ ಮಾರ್ಕ್ಸ್ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಅಂದ್ರೆ ಅದು ನೀವು ಕೊಡ್ತಕ್ಕಂಥ ಒಂದು ನನಗೆ ಗಿಫ್ಟ್ ಅದು. ಇವತ್ತೇನು ಒಬ್ಬ ವಿದ್ಯಾವಂತ ಶಾಸಕನಾಗಿ ಒಂದು ಸರಿ ಫೇಲ್ಯೂರ್ ಆಗಿ ಮತ್ತೆ ಸಕ್ಸಸ್ ಆಗಿ ಪಾಸ್ ಆಗಿ ಮುಂದೆ ನಾನು ಬಂದು ನಿಂತಿದ್ದೀನಿ. ನಾನು ಒಂದು ಮಾತಾಡಕ್ ಹೇಳ್ತೀನಿ, ಸಕ್ಸಸ್ ನಾಟ್ ಹೆಂಡಿಂಗ್. ಯಾವ ವ್ಯಕ್ತಿ ಸಕ್ಸಸ್ ನನ್ ಸಿಕ್ಕಿದೆ ಅಂತಂದ್ರೆ ಸಕ್ಸಸ್ ಯಾವತ್ತು ಹೆಂಡ್ ಅಲ್ಲ. ಫೇಲ್ಯೂರ್ ನಾಟ್ ಎ ಫೈನಲ್, ಫೇಲ್ಯೂರ್ ನಾಟ್ ಎ ಫೈನಲ್. ಫೇಲ್ಯೂರ್ ಆಗಿರ್ತಕ್ಕಂಥ ವ್ಯಕ್ತಿ ಅಯ್ಯೋ ನಾನು ಸೋತೋಗಿದ್ದೀನಿ ಅಂತ ಅದು ಮನೆ ಅಲ್ಲ. ಪ್ರತಿಯೊಬ್ಬರಿಗೂ ಅವ್ರದೇ ಇರ್ತಕ್ಕಂಥ ಜೀವನದಲ್ಲಿ ಅವಕಾಶಗಳು ಸಿಗ್ತವೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಒಂದೊಂದು ಹೇಳ್ತೀನಿ, ಎಸ್ಎಸ್ಸಿ ಮತ್ತು ಪಿಯುಸಿ ತುಂಬಾ ಈ ಎರಡು ಘಟ್ಟ ಮೀರಿ ಅಂತಂದ್ರೆ ಲೈಫಲ್ಲಿ ಅರ್ಧ ನಾವು ಗೆದ್ದಿದ್ದೀವಿ ಅಂತ ಅರ್ಥ. ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಎರಡು ಹಂತದಲ್ಲಿ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ, ಮಾಡಕ್ ಹೋಗ್ಬೇಡಿ. ಈಗಾಗಲೇ ಮೊನ್ನೆ ನನಗೆ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿ, ಅಂಕಲ್ ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ನಮ್ಮಲ್ಲಿ ಬೋರಿಲ್ಲ ಅಂತ. ನಾನು ಆಕ್ಚುಲಿ ಅಬ್ಸರ್ವ್ ಮಾಡ್ದೆ, ಆ ಮಗು ಒಂದು ನೋವು ಅಬ್ಸರ್ವ್ ಮಾಡ್ದೆ. ಯಾಕಂದ್ರೆ ಆ ಬಾಧೆ ನಮಗೆ ಗೊತ್ತಿದೆ, ಯಾಕೆ ಹೆಣ್ಮಕ್ಳ ಜೊತೆ ನಾವು ಹುಟ್ಟಿದ್ದೀವಿ. ಆ ಈ ಕೂಡಲೇ ಅದನ್ನ ಸ್ಯಾಂಕ್ಷನ್ ಮಾಡಿ ಸೊ ನಿಮಗೆ ಒಂದು ಬೋರ್ ಹಾಕ್ಕೊಟ್ಟೆ. ಆ ಬೋರ್ ಹಾಕ್ಬೇಕಾದ್ರೆ ಆ ತಾಯಿ ಮಕ್ಕೊಂಡೆ, ಇದು ಹೆಣ್ಮಕ್ಳಿಗೋಸ್ಕರಕ್ಕಂತ ಬೋರ್. ಇದು ತಾಯಿ ಗಂಗಾ ತಾಯಿ ಫಸ್ಟ್ ಬೋರ್ ಹಾಕ್ತಾ ಇದ್ರೆ ಬೇಗ ಹಾಕ್ಬೇಡ ಅಂತಂದೆ. ಅವ್ರು ಕೈಗಳ ನಿದ್ದೆ ನಾಲ್ಕು ಗಂಟೆ ಫೋನ್ ಬಂದು ಎರಡು ಇಂಚೆ ನಿಂತಿದ್ದೀನಿ ಅಂತ. ಅಂದ್ರೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಮಾಡ್ತಕ್ಕಂಥ ಮನಸ್ಸು ಕಲ್ಮಶ ಇಲ್ಲದೇ ಇದ್ರೆ ಅದೆಲ್ಲವರು ಕೂಡ ತಪ್ಪಾಗುತ್ತೆ. ಮಾಡ್ತಕ್ಕಂಥ ಉದ್ದೇಶ ಚೆನ್ನಾಗಿರ್ಬೇಕು, ನಮ್ಮ ಯಶಸ್ಸು ಚೆನ್ನಾಗಿರ್ಬೇಕಂತ ಹೇಳ್ತೀನಿ. ಸೊ ಅದೇ ರೀತಿಯಲ್ಲಿ
ಈ ಫಂಕ್ಷನ್ಗೆ ನಾನು ನಿಮ್ಗೆ ಹಾಲು ಕೊಡ್ಬೇಡ ಅಂತಂದೆ, ಈ ಫಂಕ್ಷನ್ಗೆ ಹಾಲು ಕೊಡ್ಬೇಡಿ ಅಂತಂದೆ, ಈ ಫಂಕ್ಷನ್ಗೆ ಹಾಲು ಕೊಡ್ಬೇಡ ಅಂತಂದೆ. ಯಾಕೆಂದ್ರೆ ನೆನ್ನೆ ತಾನ ಚೆಕ್ ಇಶ್ಯೂ ಮಾಡಿದೀವಿ, ಅದು ನಿರ್ಮಿತಿ ಕೇಂದ್ರದವರಿಗೆ ಲ್ಯಾಂಡ್ ಅವರಿಗೆ ನೆನ್ನೆ ಚೆಕ್ ಇಶ್ಯೂ ಮಾಡಿದ್ವಿ. ಸುಮಾರು 1 ಕೋಟಿ ಎಷ್ಟು ಬಿಡುಗಡೆ ನೆನ್ನೆ ಮಾಡ್ಕೊಂಡು ಬಂದಿದ್ವಿ, ನೆನ್ನೆ ಚೆಕ್ ಇಶ್ಯೂ ಮಾಡಿದ್ವಿ. ಇವತ್ತಿಂದ ಇದು ನಿಯೋಜನೆ ಆಗ್ತದೆ, ನಾಳೆಯಿಂದ ನಿಯೋಜನೆಗೆ ಅತಿ ಮುಳುಗಾಲದಲ್ಲಿ ಸುಂದರವಾಗಿರ್ತಕ್ಕಂಥ ಒಂದು ಗಡಿ ಭವನ ಅಂತಂದ್ರೆ ಇದು ಅದ್ಭುತವಾಗಿರ್ತಕ್ಕಂಥ ಎ ಸಿ ಮಾಡಿ ಜೆಡಿಎಸ್ ಸ್ಪೀಕರ್ಸ್ ಆಗಿ ಒಂದು ದೊಡ್ಡ ಆಡಿಟೋರಿಯಂ ಮಾಡಬೇಕಂತ ನಿನ್ನೆ ತಾನೇ ಲ್ಯಾಂಡ್ ಅವರ್ ಚೆಕ್ ಇಶ್ಯೂ ಮಾಡಿದ್ವಿ. ಸೊ 60 ಲಕ್ಷ ಮತ್ತು ನನ್ನ ಫಂಡು ಮತ್ತು ಸಿ ಎಸ್ ಆರ್ ಫಂಡ್ ಎಲ್ಲ ಸೇರ್ಕೊಂಡು ಅದ್ಭುತ ಆಗಿರ್ತಕ್ಕಂಥ ಗಡಿಭವನ ಕಟ್ಟಬೇಕಂತ ನಿನ್ನೆ ಕೂಡ ಹಾರ್ಡ್ ಆಗಿ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ. ಸೊ ಮಕ್ಕಳೇ ಒಂದೇ ನನ್ನ ಸುಲಭ ಹೇಳೋದು, ಇವತ್ತು ನೀವು ಎಷ್ಟು ಸುಂದರವಾಗಿ ಕಾಣ್ತಿದ್ದೀರಿ, ನಿಮ್ಮ ಜೀವನ ಸುಂದರವಾಗಿರ್ಬೇಕಂದ್ರೆ ನೀವು ತಗೊಳ್ತಕ್ಕಂಥ ನಿರ್ಧಾರ ಸುಂದರವಾಗಿರ್ಬೇಕು. ಡೋಂಟ್ ಬಿ ಶೋ ನೆಗ್ಲೆಟ್, ಯಾವುದೇ ಕಾರಣಕ್ಕೂ ಶೋ ನೆಗ್ಲೆಟ್ ನ ಶೋ ಮಾಡಕ್ ಹೋಗ್ಬೇಡಿ. ಇವತ್ತು ಒಂದು ದಿವಸ ಸುಂದರವಾಗಿ ಕಂಡ್ರೆ ಜೀವನ ಅಲ್ಲ, ಅದು ಜೀವನ ಪರಿಸ್ಥಿತಿ ನಾವು ಸುಂದರವಾಗಿರ್ಬೇಕಂದ್ರೆ ನೀವು ತಗೊಳ್ತಕ್ಕಂಥ ನಿರ್ಧಾರಗಳು ಸುಂದರವಾಗಿರ್ಬೇಕು. ನಾನು ಪದೇ ಪದೇ ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ಒಂದು ದಿವಸಕ್ಕೆ ಒಕ್ಕಲತನ ಹೋಗಿ ಮಂಗಳತನ ಹಾಳು ಮಾಡ್ಕೊಂಬಾರ್ದು ಅಂತ ಹೇಳ್ತೀನಿ. ಸೊ ಒಬ್ಬತ್ತು ಊಟಕ್ಕೆ ಹೋಗಿ ಜೀವನ ಕುರಿತು ಊಟ ಹಾಳು ಮಾಡ್ಕೊಂಬಾರ್ದು. ಇವತ್ತು ನಿಮ್ಮ ಗಡಿ ದಾಟಬೇಕಿದ್ದು, ಈ ಪಿ ಯು ಸಿ ಎಲ್ಲ ಗಡಿ ದಾಟಿದ್ರೆ ಅರ್ಧ ಲೈಫ್ ನಿಮಗೆ ಸಕ್ಸಸ್ ಆದಕ್ಕೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಎಷ್ಟೋ ಸಾರಿ ಈ ಪದವಿಪೂರ್ವ ನಮ್ಮ ಗೌರ್ಮೆಂಟ್ ಕಾಲೇಜ್ ಯಾರು ಬರ್ತೀವಿ ಅಂತಂದ್ರೆ ಕಡುಗಡುವರು ಒಂದು ಮೆಟ್ರಿಕ್ಸ್ ನಮ್ಮದವರು ಕಾಲೇಜ್ ಬರ್ತೀವಿ, ದುಡ್ಡಿರ್ತಕ್ಕಂಥ ಖಾಸಗಿ ಹೋಗ್ತಾರೆ. ಅವ್ರ ಮುಂದೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಇವತ್ತು ನೀವು ತಗೊಳ್ತಕ್ಕಂಥ ನಿರ್ಧಾರ ಇದೆಯಲ್ಲ, ಅಂದ್ರೆ ಅಲ್ಲಿ ಟೈಮಿಂಗ್ ನಿರ್ಧಾರ ಇರ್ಬೋದು, ನಿಮ್ಮ ದುರ್ನಿರ್ಧಾರ ಇರ್ಬೋದು, ನಿಮ್ಮ ನಾಮ್ ರೀಸನ್ ಇರ್ಬೋದು, ತುಂಬಾ ದುರ್ವಾಗಿರ್ಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನಗೆ ಬರಮಾಡಿ. ಈಗಾಗಲೇ 7 ಪ್ರೋಗ್ರಾಮ್ ಅಟೆಂಡ್ ಮಾಡ್ಬೇಕು, ರಾತ್ರಿ 12 ಗಂಟೆ ಆಗುತ್ತೆ, ಫಸ್ಟ್ ಪ್ರೋಗ್ರಾಮ್ ಇದೇ ಆಗಿದೆ ನನಗೆ. ಸೊ ಅದರಿಂದ ನಾನೇ ಫಸ್ಟ್ ಸ್ಪೀಚ್ ತಗೊಂಡಿದೆ. ದಯವಿಟ್ಟು ಇನ್ನೊಂದು ದಿವಸ ಬಂದು ನಾನು ಕುಲಂಕುಷವಾಗಿ ನಿಮ್ಮ ಹತ್ರ ಮಾತಾಡ್ತೀನಿ, ಕ್ಷಮೆ ಇದೆ ಅಂತ ಕೇಳ್ತಾ ಇನ್ನೊಂದ್ಸರಿ ಖಂಡಿತವಾಗಿ ನಿಮ್ ಕಾಲೇಜ್ ಬರ್ತೀನಿ, ನಿಮ್ ಜೊತೆ ಸಂವಾದ ಮಾಡ್ತೀನಿ, ಮುಂದೆ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಒಂದು ಸಂವಾದ ಮಾಡ್ತೀನಿ ಅಂತ ಹೇಳ್ತಾ ತುಂಬಾ ಸಮಯ ಕಡಿಮೆ ಇರೋದ್ರಿಂದ ನಿಮ್ಮೆಲ್ಲರೂ ಪರ್ಮಿಷನ್ ಒಂದಿಗೆ ನಾನು ಹೋಗ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ, ನಮಸ್ಕಾರ.